ಆತ್ಮೀಯ ವಿದ್ಯಾರ್ಥಿಗಳೇ, ಪಿಯುಸಿ ದ್ವಿತೀಯ ವರ್ಷದ ಕನ್ನಡ ಪಠ್ಯಪುಸ್ತಕದಲ್ಲಿ ಬರುವ ಎರಡನೆಯ ಗದ್ಯಲೇಖನ, ಎರಡನೆಯ ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿ ಕನ್ನಡ ವಿಷಯದ ಗದ್ಯಭಾಗದಲ್ಲಿ ಬರುವ ಮೊದಲ ಲೇಖನ ಮುಟ್ಟಿಸಿಕೊಂಡವನು. ಈ ಮುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಸುಂದರವಾದ ಕಥೆಯ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚಿಸಿ ಬಯಸುತ್ತೇನೆ. ಮುಟ್ಟಿಸಿಕೊಂಡವನು ಅನ್ನುವಂತಹ ಕಥೆಯನ್ನ ಬರೆದವರು ಪಿ ಲಂಕೇಶ್ ಅವರು. ನವ್ಯ ಕಥೆಗಾರರಲ್ಲಿಯೇ ವಿಭಿನ್ನವಾಗಿ ಕಥೆಗಳನ್ನ ಬರೆದವರು ಲಂಕೇಶ್, ಪೂರ್ಣಚಂದ್ರ ತೇಜಸ್ವಿ, ನಮ್ಮ ಬೆಸಗರಹಳ್ಳಿ ರಾಮಣ್ಣ ಹಾಗೂ ದೇವನೂರು ಮಹಾದೇವ ಮುಂತಾದವರಿದ್ದಾರೆ. ಇವರೆಲ್ಲ ತಮ್ಮ ಕಥೆ ಕಾದಂಬರಿಯ ಮೂಲಕ ನವ್ಯ ಕಥಾ ಸಾಹಿತ್ಯವನ್ನ ಸಮೃದ್ಧಗೊಳಿಸಿದವರು. ಈ ಕಥೆಯ ಮುಖ್ಯ ವಸ್ತುವೆ ಭಾರತೀಯ ಸಮಾಜದ್ದು. ಮನುಷ್ಯರ ದ್ವಂದ್ವ ವ್ಯಕ್ತಿತ್ವ, ಪೊಳ್ಳುತನ, ಕೇಡು, ಜಾತಿ ಸಂಘರ್ಷ, ಪೀಡನೆ, ಸಣ್ಣತನ, ಅವಮಾನ ಮುಂತಾದ ಬದುಕಿನ ಮೂಲ ಪ್ರವೃತ್ತಿಗಳನ್ನ ಲಂಕೇಶ್ ಅವರ ಕವಿತೆಗಳು ಹೊರಗಡೆ ಹಾಕ್ತಾವ. ಈ ಕಥೆಯಲ್ಲಿ ಸಮಯದ ಅಭಾವ ಇರೋದ್ರಿಂದ ನಾನು ನೇರವಾಗಿ ಲಂಕೇಶರ ಕುರಿತು ಮಾತನಾಡಿ ಆ ಕಥೆಯ ಬಗ್ಗೆ ಮಾತನಾಡ್ತೇನೆ. ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲೊಬ್ಬರು ಲಂಕೇಶ್. ನೀವು ಕತೆ ಅಂದಾಗ ನೋಡ್ರಿ, ಕತೆ ಮನಸ್ಸಿನ ಆಳದಲ್ಲಿ ಬೇರೂರ್ತದೆ. ಅಜ್ಜ ಅಜ್ಜಿ ಒಂದ್ ಕಾಲಕ್ಕೆ ಮೊಮ್ಮಕ್ಕಳಿಗೆ ಕಥೆಗಳನ್ನ ಹೇಳ್ತಾ ಇದ್ರು. ಈಗಿನ ಅಜ್ಜ ಅಜ್ಜಿ ಎಂದಿರು ಟಿವಿಗಳಲ್ಲಿ ಮೊಬೈಲ್ಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಕಥೆಗಳೇ ಬರದೇ ಇರುವಂತ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ಕಥೆ ಅಂದಾಗ ಸಣ್ಣ ಮಕ್ಕಳೆಲ್ಲ ಕೈ ಕಟ್ಕೊಂಡು ಕೂತ್ಕೊಂಡು ಕೇಳ್ತಾವೆ. ಕಥೆಗಳನ್ನ ಕೇಳೋದು ಅಂದ್ರೆ ಬಹಳ ಮನಸ್ಸಿಗೆ ಅತ್ಯಂತ ಪ್ರಿಯವಾದ ಕೆಲಸ ಅದು, ಕಥೆಯನ್ನ ಕೇಳೋದು. ಲಂಕೇಶ್ ಹಾಗೆ ಅದ್ಭುತವಾದ ಕಥೆಗಳನ್ನ ಬರೆದವರು. ವೃತ್ತಿಯಿಂದ ಇಂಗ್ಲಿಷ್ ಪ್ರಾಧ್ಯಾಪಕರು, ಪ್ರವೃತ್ತಿಯಿಂದ ಕಥೆ, ಕಾದಂಬರಿ, ನಾಟಕ, ಕವನ, ಆತ್ಮಕಥನ, ಅನುವಾದ, ವಿಮರ್ಶೆ, ಸಂಪಾದನೆ, ಸಿನಿಮಾ ಮುಂತಾದ ರಂಗಗಳಲ್ಲಿ ಲಂಕೇಶ್ ಕೈಯಾಡಿಸಿರೋದ್ರಿಂದ, ಜೊತೆಗೆ ಪತ್ರಿಕೋದ್ಯಮಿಯಾಗಿ ಹೆಸರನ್ನ ಮಾಡಿರೋದ್ರಿಂದ ಲಂಕೇಶ್ ಅವರು ಒಬ್ಬ ಅದ್ಭುತವಾದ ಲೇಖಕರೂ ಹೌದು, ಪ್ರಾಧ್ಯಾಪಕರೂ ಹೌದು, ಜೊತೆಗೆ ಪತ್ರಿಕೋದ್ಯಮಿಯೇ ಹೌದು. ಹೀಗಾಗಿ ಇವರ ಕಥೆಗಳು ಅಂದಾಗ ಎಲ್ಲರಿಗೂ ಇಷ್ಟ. ಅದರಲ್ಲೂ ಲಂಕೇಶ್ ಅವರ ಅವ್ವ ಕವಿತೆ ಜಗತ್ತಿನ ತಾಯಿ ಕುರಿತಾದ ಕವಿತೆಗಳಲ್ಲೂ ಶ್ರೇಷ್ಠ ಕವಿತೆಗಳಲ್ಲೂ ಅದು ಒಂದು ಅಂತ ಪರಿಗಣಿತವಾಗಿದೆ. ಅಂತಹ ಲಂಕೇಶ್ ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲೊಬ್ಬರು. ಕನ್ನಡ ಕಥಾ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನ ಕೊಟ್ಟವರು. ಇವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಕೊನಗವಳ್ಳಿ ಅನ್ನುವಂತ ಒಂದು ಗ್ರಾಮದಲ್ಲಿ. ಲಂಕೇಶ್ ಪತ್ರಿಕೆ ಅನ್ನುವಂತ ಒಂದು ವಾರ ಪತ್ರಿಕೆಯನ್ನ ಮಾಡಿ ಕನ್ನಡ ಜಾನಜಾನೆಯರ ಮನಸ್ಸಿಗೆ ಲಗ್ಗೆ ಇಟ್ಟವರು ಲಂಕೇಶ್. ಅವರು ಬರೆದಿರುವಂತ ಕಥೆಗಳು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನಾನಲ್ಲ, ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ, ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು, ಉಲ್ಲಂಘನೆ, ಮಂಜು ಕವಿದ ಸಂಜೆ, ಇನ್ನು ಕಾದಂಬರಿ ಬಿರುಕು, ಮುಸ್ಸಂಜೆಯ ಕಥಾ ಪ್ರಸಂಗ, ಅಕ್ಕ, ಕವನ ತಲೆಮಾರು ಬಿಚ್ಚು, ನಾಟಕಗಳು ಟಿ ಪ್ರಸನ್ನನ ಗೃಹಸ್ಥಾಶ್ರಮ, ನನ್ನ ತಂಗಿಗೊಂದು ಗಂಡು ಕೊಡಿ, ತೆರೆಗಳು, ಸಂಕ್ರಾಂತಿ, ಗುಣಮುಖ, ಆತ್ಮಕಥನ ಹುಳಿಮಾವಿನ ಮರ, ಅನುವಾದ ಪಾಪದ ಹೂಗಳು, ಎರಡನೇದು ದೊರೆ ಈಡಿಪಸ್ ಮತ್ತು ಅಂತಿಗೊನೆ, ವಿಮರ್ಶೆ ಕಂಡದ್ದು ಕಂಡ ಹಾಗೆ, ಸಂಪಾದನೆ ಅಕ್ಷರ ಹೊಸ ಕಾವ್ಯ. ಇನ್ನು ಅವರು ಮೂರು ಸಿನಿಮಾಗಳನ್ನ ಮಾಡಿದ್ದಾರೆ. ಒಂದು ಪಲ್ಲವಿ, ಎರಡನೇದು ಅನುರೂಪ, ಮೂರು ಎಲ್ಲಿಂದಲೋ ಬಂದವರು. ಪಲ್ಲವಿ ಎಂಬ
ಸಿನಿಮಾ ನಿರ್ದೇಶನಕ್ಕೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರಕಿದೆ. 1993 ಕಲ್ಲು ಕರಗುವ ಸಮಯ ಎಂಬ ಅವರ ಕಥಾ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನವೂ ಕೂಡ ದೊರಕಿದೆ. ಇಂತಹ ಲಂಕೇಶ್ರು ಮುಟ್ಟಿಸಿಕೊಂಡವನು ಅನ್ನುವಂತ ಕಥೆಯನ್ನ ಬರೀತಾರೆ. ಏನಿದೆ ಈ ಕಥೆಯಲ್ಲಿ? ಸ್ಪೃಶ್ಯತೆ ಮತ್ತು ಅಸ್ಪೃಶ್ಯತೆಗಳ ನಡುವಿನ ಸಂಘರ್ಷ ಈ ಕಥೆಯಲ್ಲಿದೆ. ವ್ಯಕ್ತಿಯ ಮುಗ್ಧತೆ, ಸನ್ನತನ ಮತ್ತು ಆತನೊಳಗೆ ಹುದುಗಿರುವ ಜಾತಿ ಪ್ರಜ್ಞೆ, ಇವು ಉಂಟು ಮಾಡುವ ನೋವು, ತಳಮಳ, ಸಮಸ್ಯೆಗಳನ್ನು ತನ್ನನೆಯ ಶೈಲಿಯಲ್ಲಿ ಈ ಕಥೆ ನಿರೂಪಿಸುತ್ತದೆ. ತನ್ನನೆಯ ಶೈಲಿ ಅಂದ್ರೆ ಡಾಕ್ಟರ್ ಸಿದ್ಲಿಂಗಯ್ಯನವರ ಕವಿತೆಗಳಿದಾವೆ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47 ಸ್ವಾತಂತ್ರ್ಯ? ಟಾಟಾ ಬಿರ್ಲಾ ಜೇಬಿಗೆ ಬಂತು, ಪೊಲೀಸರ ಕಾಲಿನ ಬೂಟಿಗೆ ಬಂತು, ಕೋಟ್ಯಾಧೀಶನ ಕೋಣೆಗೆ ಬಂತು, 47 ಸ್ವಾತಂತ್ರ್ಯ ಅಂತ ಬರೆದ್ರು ಸಿದ್ಲಿಂಗಯ್ಯ ಅವರೇ. ಇಕ್ಕಿರ್ಲಾ ಓದಿರ್ಲಾ, ಈ ನಮ್ಮ ಮಕ್ಕಳು ಚರ್ಮ ಎಬರ್ಲಾ ಅಂತೇಳಿ ಬರೆದ್ರು. ಅಂತ ರೋಷಾವೇಶದ ಮಾತುಗಳು ಇಲ್ಲಿಲ್ಲ. ತನ್ನನೆಯ ಶೈಲಿಯಲ್ಲಿ ಜಾತೀಯತೆಯನ್ನ ಮಾಡುವವರಿಗೆ ಅವರಿಗೆ ಮನದಟ್ಟಾಗುವಂತ ರೀತಿಯಲ್ಲಿ, ಅವರಿಗೆ ತಿಳುವಳಿಕೆಯನ್ನು ಕೊಡುವಂತ ರೀತಿಯಲ್ಲಿ ನಾವು ನಿಮ್ಮಂತೆ ಮನುಷ್ಯರು ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ತಿಳಿಸಿಕೊಡುವಂತಹ ನಿಟ್ಟಿನಲ್ಲಿ ಈ ಕಥೆ ಸಾಗ್ತದೆ. ವ್ಯಕ್ತಿಯ ಜಾತಿ ಪ್ರಜ್ಞೆ ಹುಟ್ಟುಹಾಕುವ ಸಮಸ್ಯೆ ಮತ್ತು ಈ ಅವಮಾನ ಎರಡನ್ನು ಮಾನವೀಯ ನೆಲೆಯಲ್ಲಿ ಎದುರಿಸುವ ವೈದ್ಯನ ಪ್ರಾಮಾಣಿಕತೆ ಈ ಕಥೆಯಲ್ಲಿ ಬಂದಿದೆ. ಶಿವರಾಮ್ ಕಾರಂತರ ಚೋಮನ ದುಡಿಯ ನಂತರದಲ್ಲಿ ದಲಿತೇತರನೊಬ್ಬ ದಲಿತರ ಕಥೆಯ ಬಗ್ಗೆ ಬರೆದದ್ದು, ದಲಿತರ ಬದುಕಿನ ಬಗ್ಗೆ ಬರೆದದ್ದು, ದಲಿತರಿಗೆ ಯಾವ ರೀತಿಯ ಜಾತಿಯ ಶೋಷಣೆ ನಡೀತಿದೆ ಅನ್ನೋದ್ರ ಬಗ್ಗೆ ಬರೆದಿದ್ದು ಅಂತಹ ಕಥೆಗಳಲ್ಲಿ ಅತ್ಯಂತ ಗಮನಾರ್ಹವಾದ ಕತೆ, ಮನಮುಟ್ಟುವಂತಹ ಕತೆ. ಸಮಾಜವನ್ನ ಜಾತೀಯತೆ ಮಾಡುವವರನ್ನ ತಿರಸ್ಕರಿಸುವಂಥದ್ದು, ಸಮಾನತೆ ತರುವಂಥದ್ದು, ನಾವು ನಿಮ್ಮಂತೆ ಮನುಷ್ಯರು ಅನ್ನುವಂತಹ ರೀತಿಯಲ್ಲಿ ಹೆಜ್ಜೆಯನ್ನ ಹಾಕುವಂತ ಒಂದು ಸುಂದರವಾದ ಕಥೆಯನ್ನ ಬರೆದವರು ಪಿ ಲಂಕೇಶ್. ಸತ್ಯಾನಂದ ಪಾತ್ರೋಟರ ಒಂದು ಕವಿತೆ ನೆನಪಾಗ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ. ಮಾತಿಗೂ ಭಾವಕ್ಕೂ ಒಲವಿಗೂ ಚೆಲುವಿಗೂ ನೀರಿಗೂ ದಾರಿಗೂ ಜಾತಿ ಮತ ಬೆರೆಸಿದರೆ ಹೇಗೆ ಹೇಳಲಿ ಹೇಳು ಗೆಳತಿ ಎದೆಯ ಮಾತು. ಎಲ್ಲೋ ಒಂದ್ ಕಡೆಗೆ ನಮ್ಮ ಎದೆಯ ಮಾತುಗಳನ್ನ ಹೇಳೋದ್ ಹೇಗೆ ಜಾತಿ ಎಂಬ ಅಡ್ಡಗೋಡೆ ಬಂದ ನಂತರದಲ್ಲಿ ಅನ್ನುವಂಥದ್ದು. ಈಗಲೂ ಕೂಡ ಜಾತಿಯ ಹಿನ್ನೆಲೆಯಲ್ಲಿ ವ್ಯಕ್ತಿಗಳನ್ನ ನೋಡುವಂತಹ ಒಂದು ಮೌಢ್ಯ ನಮ್ಮಲ್ಲಿ ಬೇರೆಯವರು ಬಿಟ್ಟಿದೆ. ಯಾರಾದರೂ ಪ್ರತಿಭಾವಂತ ಇದ್ರೆ ಅವನು ಯಾವ ಜಾತಿಯವನು? ಈಗಲೂ ಕೂಡ ಯಾವುದೇ ಹಳ್ಳಿಗೆ ನಾವು ಹೋದ್ರೂ ಮನೆಗಳನ್ನ ಬಾಡಿಗೆ ಹಿಡಿಯುವಂತಹ ಸಂದರ್ಭದಲ್ಲೂ ಕೂಡ ನೀವು ಯಾರು ಪೈಕಿ ಅನ್ನುವಂತಹ ಮಾತುಗಳು ಬರ್ತವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಶೈಕ್ಷಣಿಕ ಕ್ರಾಂತಿಯಾಗಿದೆ, ವಿಜ್ಞಾನದಲ್ಲಿ ಅಗಾಧವಾದ ಸಾಧನೆಯನ್ನ ಮಾಡಿದ್ದೇವೆ, ಚಂದ್ರಲೋಕಕ್ಕೆ ಹೋಗಿದ್ದೇವೆ, ಇಷ್ಟೆಲ್ಲ ಸಾಧನೆಯನ್ನ ಮಾಡಿರ್ತಕ್ಕಂಥ ನಮ್ಮಲ್ಲಿ ಯಾಕೆ ಈ ಜಾತಿ ಎಂಬ ಅಹಂಕಾರ ನಮ್ಮನ್ನ ಆಳ್ತಿದೆ? ಅದು ನಿಲ್ಲಬೇಕು ಅನ್ನುವಂಥ ಒಂದು ಆಶಾಕಿರಣವೇ ಈ ಲೇಖನ ಇದು, ಈ ಕಥೆ ಇದು. ಒಂದು ಸುಂದರವಾದ ಕಥೆ ಆಗಿದೆ. ವ್ಯಕ್ತಿ ವ್ಯಕ್ತಿಯ ನಡುವಿನ ತರತಮ ಬಹಳ ಬಳಿದು ಮಾನವೀಯವಾಗಿ ನೋಡುವ ಗುಣ ಬೆಳೆಯಬೇಕಾಗಿದೆ. ಶರಣರ ಸಂತರ ಸಮಾನತೆಯ ಆಶಯಗಳು ಸಾಕಾರಗೊಳ್ಳಬೇಕಾಗಿದೆ. ಬದಲಾವಣೆಗಾಗಿ ಹಂಬಲಿಸುತ್ತಿರುವ ಸಮಾಜಕ್ಕೆ ಬಿಡುಗಡೆಯ ದಾರಿಯನ್ನು ತೋರಿಸುವ ದಿಕ್ಕಿನಲ್ಲಿ ಈ ಕತೆ ಅತ್ಯಂತ ಪ್ರಮುಖವಾದ ಹೆಜ್ಜೆಯನ್ನ ಇಡ್ತದೆ. ಇನ್ನು ಈ ಕಥೆಯಲ್ಲಿ ಬರುವಂತಹ ಪಾತ್ರಗಳು ಯಾವುವು? ನಾನು ಪ್ರಮುಖವಾದ ಪಾತ್ರಗಳನ್ನು ಇಲ್ಲಿ ಬರೆದಿದ್ದೇನೆ. ಈ ಕಥೆಯಲ್ಲಿ ಬರುವಂತಹ ಪಾತ್ರಗಳು ಯಾವುವು ಅಂದ್ರೆ ಬಸಲಿಂಗ, ಸಿದ್ಲಿಂಗಿ ಅಂದ್ರೆ ಬಸಲಿಂಗನ ಹೆಂಡತಿ, ಶಿವನೂರು ಸ್ವಾಮಿಗಳ ಹೆಸರು ಬರ್ತದೆ, ಡಾಕ್ಟರ್ ತಿಮ್ಮಪ್ಪ, ರಾಜಕಾರಣಿ ರುದ್ರಪ್ಪ, ಡಾಕ್ಟರ್ ಚಂದ್ರಪ್ಪ, ಮತ್ತೆ ಎರಡು ಎತ್ತುಗಳು, ಮೊದಲು ಎಡಗನ್ನಿನ ನೋವು, ನಂತರ ಬಲಗನ್ನಿನ ನೋವು, ಒಂದು ಮಗುವಿಗೆ ಕೆಮ್ಮು ಬರ್ತದೆ. ಈ ಘಟನೆಗಳು ಬರ್ತಾವೆ ಈ ಕಥೆಯಲ್ಲಿ. ಏನಿದೆ ಈ ಕಥೆಯಲ್ಲಿ ನೋಡೋದು? ಇಷ್ಟೆಲ್ಲ ಆದರೂ ಕೂಡ ನಮ್ಗೆ ಯಾಕೆ ಈ ಜಾತಿ ಹೋಗ್ತಿಲ್ಲ? ಒಂದು ಮಳೆಗಾಲದ ಸಂದರ್ಭದಲ್ಲಿಯ ಘಟನೆಯೊಂದಿಗೆ ಈ ಕಥೆ ಆರಂಭಗೊಳ್ಳುತ್ತದೆ. ಮಳೆಗಾಲದಲ್ಲಿ ಮಳೆ ಬರ್ತದೆ, ಭೂಮಿ ಹಸನಾಗ್ತದೆ, ಕೊಳೆ ಎಲ್ಲ ಕೊಚ್ಚಿ ಹೋಗ್ತದೆ. ಹಾಗೆ ಲಂಕೇಶರು ಮಳೆಗಾಲ ಬಂದ ಮೇಲೆ ಭೂಮಿಯನ್ನ ಹಸನಾಗಿಸುವ, ಭೂಮಿ ಹಸನಾಗ್ತದೆ ಮನಸ್ಸುಗಳು ಹಸನಾಗಬೇಕು ಅನ್ನೋ ರೀತಿಯಲ್ಲಿ ಬಹಳ ಅದ್ಭುತವಾದ ತನ್ನನೆಯ ಬಂಡಾಯವನ್ನ ಮಾಡ್ತಾರೆ ಲಂಕೇಶರು. ಹಾಗಾಗಿ
ಮಧ್ಯಮ ವರ್ಗದ ರೈತ ಕುಟುಂಬಕ್ಕೆ ಸೇರಿದವನು ಬಸಲಿಂಗ, ಆತನ ಹೆಂಡತಿ ಸಿದ್ಲಿಂಗಿ. ಒಂದು ಮಳೆಗಾಲದ ದಿನಗಳಲ್ಲಿ ಮಧ್ಯಮ ವರ್ಗದ ರೈತ ಕುಟುಂಬಕ್ಕೆ ಬಿಡುವಿಲ್ಲದ ಕೆಲಸ ಇರ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಸಣ್ಣ ಜಮೀನನ್ನ ಹೊಂದಿರತಕ್ಕಂಥವರು, ಚಿಕ್ಕ ಭೂಮಿಯನ್ನ ಹೊಂದಿರತಕ್ಕಂಥವರು ಈ ಮಳೆಗಾಲ ಸಂದರ್ಭದಲ್ಲಿ ಊರು ಕೇರಿಗಳಿಗೆ, ನೆಂಟರಿಷ್ಟರ ಮನೆಗಳಿಗೆ ಹೋಗೋದಿಲ್ಲ. ಒಂದ್ ವೇಳೆ ಹೋಗಿ ಕಾಲಹರಣ ಮಾಡಿದ್ರೆ ವರ್ಷದುದ್ದಕ್ಕೂ ನಾವು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಳ್ಬೇಕಾಗ್ತದೆ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಮಾತುಗಳು ಬರ್ತಾವೆ. ಹಾಗಾಗಿ ಬಸಲಿಂಗನಿಗೆ ಪುರುಸತ್ತಿಲ್ಲದ ಕಾಲ. ಗೇಯೋದನ್ನ, ಉತ್ತೋ ಬಿತ್ತೋ ಕೆಲಸವನ್ನ ನಾನು ಈಗ ಮಾಡಲಿಲ್ಲ ಅಂದ್ರೆ ನೆಲ ಮತ್ತೆ ಗಟ್ಟಿಯಾಗ್ತದೆ, ಕುಳ ನೆಲದಲ್ಲಿ ನಾಟೋದಿಲ್ಲ. ಆ ಕಾರಣಕ್ಕಾಗಿ ಆತ ಎತ್ತುಗಳನ್ನು ಎಬ್ಬಿಸ್ತಾನೆ. ಒಂದು ಯವನಿಗೆ ಎರಡು ಎತ್ತುಗಳಿರ್ತಾವೆ, ಆ ಎರಡು ಎತ್ತುಗಳಲ್ಲಿ ಒಂದು ಎತ್ತಿನ ಮೇಲೆ ಆತ ನೊಗ ಇಡ್ತಾನೆ. ನೊಗ ಇಟ್ಟ ತಕ್ಷಣ ಆ ಎತ್ತು ಕೂತ್ಕೊಂಡು ಬಿಡ್ತದೆ, ಮಲ್ಕೊಂಡು ಬಿಡ್ತದೆ. ಇನ್ನು ಮತ್ತೊಂದು ಎತ್ತು ಇದನ್ನ ನೋಡಿ ಹಂಗ ಆಗ್ತದೆ, ಅದು ಇದು ಎಳ್ಳಿ ಅಂತೇಳಿ ಅಂದ ಅದು ಹಂಗೆ ಇರ್ತದೆ. ಈ ಎರಡು ಎತ್ತುಗಳನ್ನ ಕಟ್ಕೊಂಡು ನಾನು ಹೇಗೆ ಉತ್ತೋ ಬಿತ್ತೋ ಕೆಲಸವನ್ನ ಮಾಡಲಿ? ದೇವರೇ, ನನ್ನ ಕಷ್ಟ ಆಗ್ತಿದೆ. ಈ ಎತ್ತುಗಳನ್ನ ಆದ್ರೆ ಮಾರಬೇಕು. ಆದ್ರೆ ಇವು ಎರಡು ಎತ್ತುಗಳಲ್ಲಿ ಒಂದು ಎತ್ತು ಸೋಮಾರಿ ಇದೆ ಅಂದ್ರೆ ಯಾರು ಎತ್ತಕೊಂಡು ತೂತಾರೆ? ನಾನು ಹೇಗೆ ಅವ್ರು ಹೇಳಿ ಯಾರಿಗಾದ್ರೂ ಸಾಟಿಯಲ್ಲಿ ಕೊಟ್ಟು ಹೊಸ ಎತ್ತು ತರಬೇಕು ಅಂತ ಪ್ರಯತ್ನ ಮಾಡುತ್ತಾ ಮಾಡಿದ್ರು ಕೂಡ ನನಗೆ ಸುಳ್ಳು ಹೇಳಕ್ ಬರೋದಿಲ್ಲ. ಇಲ್ಲಿ ಬರುವಂತ ಬಸಲಿಂಗನಿಗೆ ಸುಳ್ಳು ಹೇಳಕ್ ಬರೋದಿಲ್ಲ, ಉಡಾಫೆ ಮಾತಾಡೋದಿಲ್ಲ. ಬಹಳ ಮುಗ್ಧ, ಪ್ರಾಮಾಣಿಕ, ಸರಳ, ಸಜ್ಜನ ವ್ಯಕ್ತಿ. ಮೊದಲ ಭಾಗದಲ್ಲಿ ಬರುವಂತಹ ಬಸಲಿಂಗ ಬಹಳ ಮುಗ್ಧ, ಪ್ರಾಮಾಣಿಕ, ತಾನಾಯ್ತು ತನ್ನ ಕೆಲಸ ಆಯಿತು, ಆ ರೀತಿಯಲ್ಲಿ ಬದುಕತಕ್ಕಂಥವನು. ಹೀಗೆ ಎತ್ತುಗಳು ಇದ್ದಾಗ ಏನ್ ಮಾಡಬೇಕು ಅಂತೇಳಿ ಚಿಂತೆ ಮಾಡುತ್ತಿರುವಾಗಲೇನೆ ಹೆಂಡತಿ ಚೀರ್ ಹೇಳ್ತಾಳೆ, ಆತನ ಹೆಂಡತಿ ಸಿದ್ಲಿಂಗಿ ಹೇಳ್ತಾಳೆ, ಮಗನಿಗೆ ಹುಷಾರಿಲ್ಲ, ಶಿವನೂರು ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಡ್ತಾಳೆ. ಅವನ್ ಮಗುವಿಗೆ ಕೆಮ್ಮು ಕಡಿಮೆ ಆಗ್ತಿಲ್ಲ, ಏನ್ ಮಾಡೋದು? ಎತ್ತುಗಳ ಪರಿಸ್ಥಿತಿ ಹಿಂಗೆ. ಈಗ ತಾನೇ ನೆಲ ಹಸಿ ಇದೆ, ಉತ್ತೋ ಬಿತ್ತೋದು ಮಾಡಬೇಕು, ಇನ್ ನಾಲ್ಕು ದಿವಸ ತಡ ಆದ್ರೆ ಕುಳ ನೆಲದಲ್ಲಿ ನಾಟೋದಿಲ್ಲ, ಹೇಗ್ ಮಾಡ್ಬೇಕು? ಅದೇ ಚಿಂತೆಯಲ್ಲಿ ಇರುವಾಗ್ಲೇ ಏನ್ ಮಾಡೋದು? ಎತ್ತುಗಳನ್ನ ಮಾರಾಟ ಮಾಡೋ ಹಕ್ಕು ಸಾಧ್ಯ ಇಲ್ಲ, ಯಾಕಂದ್ರೆ ಇವನಿಗೆ ಸುಳ್ಳು ಹೇಳೋ ಬುದ್ಧಿ ಇಲ್ಲ, ಮೋಸ ಮಾಡೋದು ಇಲ್ಲ ಇವನಿಗೆ. ಬಹಳ ಪ್ರಾಮಾಣಿಕ, ಸರಳ, ಸಜ್ಜನ, ಮುಗ್ಧ ಈತ. ಮುಗ್ಧತನವೇ ಈತನ ದೌರ್ಬಲ್ಯ ಇದು. ಹೀಗಿರುವಂತ ಪರಿಸ್ಥಿತಿಯಲ್ಲಿ ಹೆಂಡತಿ ಹಿಂಗಂದಾಗಲೂ ಕೂಡ ಆತನ ತಲೆ ಹೆಚ್ಚು ಬಿಸಿ ಆಗಾಕೈತು. ಏನ್ ಮಾಡೋದು, ಏನ್ ಮಾಡೋದು, ಮುಂದೆ ಹೆಂಗ್ ಮಾಡೋದು? ಈ ಚಿಂತೆಯಲ್ಲಿ ಇರುವಾಗಲೇ ಆತನ ಎಡಗನ್ನಿನಲ್ಲಿ ನೋವು ಕಾಣಿಸ್ಕೊಡ್ತದೆ. ಎಷ್ಟು ಮಟ್ಟಿಗೆ ನೋವು ಕಾಣಿಸ್ಕೊಡ್ತದೆ ಅಂದ್ರೆ ಕಣ್ಣು ಮಂಜಾಗುವ ಪರಿಸ್ಥಿತಿಗೆ ಬರ್ತದೆ. ಅಲ್ಲಿ ಅಕ್ಕಪಕ್ಕದ ವೈದ್ಯರನ್ನ ತೋರಿಸ್ತಾನೆ, ಅವರು ಇವತ್ತನ ಪರೀಕ್ಷೆ ಮಾಡ್ತಾರೆ, ತಮ್ಮ ವೈದ್ಯಕೀಯ ಪವಾಡಗಳನ್ನು ಹೇಳ್ತಾರೆ. ಏ, ನಾನು ಒಮ್ಮೆ ಇಂಜೆಕ್ಷನ್ ಮಾಡಿದ್ರೆ, ಒಮ್ಮೆ ಮಲಂ ಕೊಟ್ಬಿಟ್ರೆ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ನಿನ್ನ ಕಾಯಿಲೆ ದೂರ ಆಗ್ತದೆ, ನಾನು ಬಹಳ ಕಾಯಿಲೆಯನ್ನ ದೂರ ಮಾಡಿದ್ದೇನೆ, ಇಂಥ ನೋವುಗಳನ್ನ ದೂರ ಮಾಡಿದ್ದೇನೆ ಅಂತೇಳಿ ಅನೇಕರು ವೈದ್ಯರು ತಮ್ಮ ಬಡೇಜಾವು ಕೊಚ್ಚಿಕೊಳ್ಳುವಂತ ರೀತಿಯಲ್ಲಿ ಮಾತಾಡ್ತಾರೆ ಅವನಿಗೆ. ಅನೇಕ ವೈದ್ಯರ ಹತ್ರ ತೋರಿಸ್ತಾನೆ, ಕೆಲವೊಬ್ಬರು ತಮ್ಮ ವೈದ್ಯಕೀಯ ಪವಾಡಗಳನ್ನ ವರ್ಣನೆ ಮಾಡಿ ಬಸಲಿಂಗನಿಗೆ ಲೇಹ ಕೊಡ್ತಾರೆ, ಮಲಂ ಕೊಡ್ತಾರೆ, ಇದನ್ನ ಹಚ್ಕೋ, ಬಟ್ಟೆಯ ಕಾವು ಕೊಟ್ಕೋ, ಉಪ್ಪಿನ ಕಾವು ಕೊಟ್ಕೋ, ಕಡಿಮೆ ಆಗ್ತದೆ ಅಂತ ಹೇಳಿಬಿಡ್ತಾರೆ. ಕಣ್ಣಿನ ನೋವು ಮಾತ್ರ ಕಡಿಮೆ ಆಗಲಿಲ್ಲ, ಮಂದಸ್ಥಿತಿ ಕಡಿಮೆ ಆಗಲಿಲ್ಲ, ಮಸ್ ಮಸ್ ಕಾಣ್ಸಾಕಾಯ್ತು, ಕಣ್ಣು ಮಂಜ ಆಗ್ತಿತ್ತು. ಏನ್ ಮಾಡೋದು? ಹೆಂಡತಿ ಹೇಳಿದ್ರೆ ಈಕೆ ಕೇಳೋದಿಲ್ಲ, ಒಪ್ಪೋದಿಲ್ಲ, ನಂಬೋದಿಲ್ಲ ಇವಳು ಅಂತೇಳಿ ಅಂದವನೇ ಸಿಟ್ಟು ಬಂದ್ಬಿಡ್ತದ ಅವನಿಗೆ. ಸಹಜವಾಗಿನೇ ತನ್ನ ಕಣ್ಣಿನ ನೋವು ಹೆಚ್ಚಾದಂಗೆ ಹೆಚ್ಚಾದಂಗೆ, ಕಣ್ಣು ಬೇನೆ ಹೆಚ್ಚಾದಂಗೆನೆ ತನ್ನ ಮಗುವಿನ ಕಾಯಿಲೆ, ತನ್ನ ಎತ್ತುಗಳ ಅಸಹಕಾರ ಎಲ್ಲವನ್ನ ಮರ್ತು ಬಿಡ್ತಾನೆ. ಎಲ್ಲವೂ ಆತನಿಗೆ ಗೌನವಾಗಿ ಕಾಣಿಸ್ತದೆ. ಯಾಕೆಂದ್ರೆ ತನ್ನ ನೋವು ಹೆಚ್ಚಾದಾಗನೆ ಎಲ್ಲಿ ಕೇಳೋದು ಅವನು? ಈಶ್ವರ ಸಂಕಲ್ರಂತ ಕವಿಗಳ ಅಪರೂಪ ನಮ್ಮಲ್ಲೇ, ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರಲಿ ಅಂದ್ರು ಅವರು. ಆದ್ರೆ ಇಲ್ಲಿ ಹೆಂಗಾಗ್ತದೆ ಅಂದ್ರೆ ಬೇರೆಯವ್ರ ಬಗ್ಗೆ ಮಾತಾಡ್ತೀವಿ ಮಾತಾಡ್ತೀವಿ, ಕೇಳ್ತೀವಿ ಕೇಳ್ತೀವಿ, ಸಮಾಧಾನ ಮಾಡ್ತೀವಿ, ಯಾವಾಗ ನಮಗೆ ನೋವು ಹೆಚ್ಚಾಗ್ತದ, ಹೋಗ ಮರಯ್ಯ ನಂದು ನನಗ ಆಗಿದೆ, ನಾನು ಹಿಂದೆಲ್ಲಿ ವಿಚಾರ ಮಾಡಲಿ ಅಂತ ನಾವು ಮಾತಾಡ್ಬಿಡ್ತೀವಿ. ಹಾಗೆ ಅವನ ಕಣ್ಣು ನೋವು ಹೆಚ್ಚಾದಂಗೆ ಆತ ಎಲ್ಲವನ್ನ ಅಲಕ್ಷ್ಯ ಮಾಡೋಕ್ ಶುರು ಮಾಡ್ತಾನೆ. ಯಾವುದು? ಎತ್ತುಗಳು, ತನ್ನ ಹೊಲ, ಉತ್ತೋ ಬಿತ್ತೋ ಕೆಲಸ,
ಮಗುವಿನ ಅನಾರೋಗ್ಯ ಎಲ್ಲವುಗಳ ಕಡೆ ಆತ ಗಮನ ಕೊಡೋದಿಲ್ಲ, ಕೇವಲ ತನ್ನ ಕಣ್ಣಿನ ಬಗ್ಗೆ ವಿಚಾರ ಮಾಡ್ತಾನೆ. ವಿಚಾರ ಮಾಡದಟ್ಟು ಮಾಡದಟ್ಟು ನೋವು ಹೆಚ್ಚಾಗ್ತದೆ. ಯಾರೋ ಒಬ್ರು ಹೇಳ್ಬಿಡ್ತಾರೆ, ನೀವು ಇಲ್ಲಿ ಒಬ್ಬ ಸರ್ಕಾರಿ ವೈದ್ಯರಿದ್ದಾರೆ ಡಾಕ್ಟರ್ ತಿಮ್ಮಪ್ಪ ಅಂತ, ಅವ್ರ ಹತ್ರ ಈ ಕಣ್ಣನ್ನ ತೋರಿಸ್ಬಿಡು, ನಿನ್ನ ಕಣ್ಣು ವಾಸಿಯಾಗ್ತದೆ ಅಂದಾಗ ಈತ ಹೋಗ್ತಾನೆ. ಡಾಕ್ಟರ್ ತಿಮ್ಮಪ್ಪ ಸರ್ಕಾರಿ ವೈದ್ಯ, ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾನೆ. ಸರ್ತಿಯಲ್ಲಿ ಜನ ನಿಂತ್ಕೊಂಡಿದ್ರು, ತನ್ನ ಸರ್ತಿ ಬಂದಾಗ ಹೋಗ್ತಾನೆ. ಪ್ರೀತಿಯಿಂದ ಡಾಕ್ಟರ್ ತಿಮ್ಮಪ್ಪ ಬಸ್ಲಿಂಗನನ್ನ ಮಾತಾಡಿಸ್ತಾರೆ. ಬಸ್ಲಿಂಗ ಅವರ ಪ್ರೀತಿ ತುಂಬಿದ ಮಾತುಗಳನ್ನು ಕೇಳ್ತಾ ಕೇಳ್ತಾ ತನ್ನ ಮನೆ, ತನ್ನ ಬದುಕು, ತನ್ನ ಹೆಂಡತಿ, ಮಗು, ಅನಾರೋಗ್ಯ, ಎತ್ತಿನ ಅಸಹಕಾರ, ತನ್ನ ಭೂಮಿಯ ಬಗ್ಗೆ ಎಲ್ಲವನ್ನ ಹೇಳ್ಕೊಳ್ತಾನೆ. ತಾಳ್ಮೆಯಿಂದ ಕೇಳಿದ ಡಾಕ್ಟರ್ ತಿಮ್ಮಪ್ಪನವರು ಅವನ ಕೈ ಹಿಡಿದು, ಬಸಲಿಂಗ ನಿನ್ನ ಕಣ್ಣಿನ ನೋವು ವಾಸಿ ಆಗ್ತದೆ, ಆದರೆ ಆಪರೇಷನ್ ಮಾಡಬೇಕು, ಪರವಾಗಿಲ್ವಾ ಅಂತ ಅಂತಾರೆ. ನನ್ನ ಕಣ್ಣಿನ ನೋವು ಹೋಗೋದಾದ್ರೆ ಖಂಡಿತವಾಗಿ ಡಾಕ್ಟ್ರೆ ನಾನು ಆಪರೇಷನ್ ಮಾಡಿಕೊಡ್ತೇನೆ. ಆಯಿತು, ಎರಡು ಮೂರು ದಿನದ ನಂತರದಲ್ಲಿ ಬಂದ್ಬಿಡು ಅಂತ ಹೇಳಿಬಿಡ್ತಾರೆ. ಈತ ಮನೆಗೆ ಬರ್ತಾನೆ, ತನ್ನ ಹೆಂಡತಿಗೆ ಕಣ್ಣಿನ ಆಪರೇಷನ್ ಆಗಬೇಕಾಗಿದೆ, ಡಾಕ್ಟರ್ ಹೆಸರನ್ನು ಮಾತ್ರ ಹೇಳ್ತಾನೆ, ಆದರೆ ಈ ಡಾಕ್ಟರ್ ಜಾತಿ ಯಾವುದು ಅನ್ನೋದನ್ನ ಹೇಳೋದಿಲ್ಲ. ಕೊನೆಗೆ ಎಲ್ಲ ಕೆಲಸಗಳನ್ನು ಮುಗಿಸ್ತಾನೆ. ಎಲ್ಲವೂ ನೋಡ್ರಿ, ಅವನಿಗೆ ಬಸಲಿಂಗನಲ್ಲಿ ತಿಮ್ಮಪ್ಪನವ್ರ ಬಗ್ಗೆ ವಿಶೇಷವಾದ ಪ್ರೀತಿ ಇರ್ತದೆ. ಅವನ ಹೊಲ, ಎತ್ತು, ಮಗು ಕೂಡ ಅವರಲ್ಲಿ ನಿಂತಿದ್ದವು ನೋಡ್ರಿ, ಎಲ್ಲವನ್ನ ಪ್ರೀತಿಯಿಂದ ಅವನು ಹೇಳಿರ್ತಾನೆ. ಕೊನೆಗೆ ಯಾವಾಗ ಮೂರು ದಿನದ ನಂತರದಲ್ಲಿ ಬಾ ಅಂತ ಹೇಳಿರ್ತಾರೆ ಡಾಕ್ಟರ್ ತಿಮ್ಮಪ್ಪ, ಬಸಲಿಂಗ ಬರ್ತಾನೆ. ಅವನ ಮನೆ ನೆನಪಾಗಿ, ಆತನ ಹೆಂಡತಿ, ಮಕ್ಕಳು, ಹೊಲ, ಆತನ ಬಡತನ ನೆನಪಾಗಿ ಆತನ ಕೈ ಹಿಡಿದು ಹೇಳ್ತಾನೆ, ಆಪರೇಷನ್ ಮಾಡ್ತಾರೆ. ಎರಡು ವಾರ ತಲೆ ಸ್ನಾನ ಮಾಡಬೇಡ ಬಸಲಿಂಗ, ನಿನ್ನ ಕಣ್ಣು ಸರಿ ಹೋಗ್ತದೆ, ಇದು ಬಹಳ ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ, ನೀನು ಯಾವುದೇ ಕಾರಣಕ್ಕೂ ತಲೆ ಸ್ನಾನ ಮಾಡಬಾರ್ದು ಅಂತೇಳಿ ಆತನಿಗೆ ಹೇಳ್ತಾನೆ. ಬಸಲಿಂಗ್ನಲ್ಲೂ ಕೂಡ ತಿಮ್ಮಪ್ಪನ ಬಗ್ಗೆ ಬಹಳ ಪ್ರೀತಿ. ಮನೆಗೆ ಹೋದ್ಮೇಲೆ ನೋಡ್ರಿ, ಅವನಿಗೆ ಅವರಿಬ್ಬರು ಸಂಬಂಧಗಳು ಹೆಂಗಾಗಿ ಬಿಟ್ಟಿತ್ತು ಅಂದ್ರೆ, ಬಸಲಿಂಗನಿಗೆ ತಿಮ್ಮಪ್ಪನವ್ರನ್ನ ಮಾತಾಡಿಸ್ಬೇಕು, ಅವ್ರನ್ನ ಕಾಣಬೇಕು ಅನ್ನೋದು, ತಿಮ್ಮಪ್ಪನವ್ರಿಗೂ ಕೂಡ ಬಸಲಿಂಗನ ಬಗ್ಗೆ ಪ್ರೀತಿ ಇತ್ತು. ಒಂದ್ ರೀತಿಯ ಆತ್ಮೀಯವಾದ ಗೆಳೆತನ ಅವರಿಬ್ಬರ ನಡುವೆ ಉಂಟಾಗಿತ್ತು. ಮನೆಗೆ ಆಪರೇಷನ್ ಮಾಡ್ಕೊಂಡು ಬರುವಷ್ಟೊತ್ತಿಗೆನೆ ಸಿದ್ಲಿಂಗಿಗೆ ಆ ವೈದ್ಯನ ಜಾತಿ ಗೊತ್ತಾಗಿತ್ತು. ಅವಳು ರಾದಾಂತ ಮಾಡ್ತಾಳೆ, ಚೀರ್ತಾಳೆ, ಪ್ರತಿಭಟನೆಯನ್ನ ಮಾಡ್ತಾಳೆ. ಗಂಡಿಗೆ ಹೇಳ್ತಾಳೆ, ನಿನ್ನ ಮುಟ್ಟೋಕ್ಕಿಂತ ಮೊದಲು ಅವರು ನಿನ್ನ ಒಪ್ಪಿಗೆ ಕೇಳಬೇಕಾಗಿತ್ತು. ಕೆಳಜಾತಿಯವನಾದ ಹೊಲೇರ್ ಜಾತಿಗೆ ಸೇರಿದ ಡಾಕ್ಟರ್ ತಿಮ್ಮಪ್ಪ ನಿನ್ನ ಮುಟ್ಟಿ ನಿನ್ನ ಅಪವಿತ್ರಗೊಳಿಸಿದಾನೆ, ಅದಕ್ಕಾಗಿ ಇದು ಸೂತ್ಕ ಆಗಿದೆ, ಅದಕ್ಕಾಗಿ ನಾವು ನಿನಗೆ ಬಿಸಿನೀರಿನ ಸ್ನಾನ ಮಾಡಿಸ್ಬೇಕು. ನೀನು ಸ್ನಾನ ಮಾಡಿದ್ದೆ ಆದ್ರೆ ನಿನಗೆ ಈ ಆಗಿರೋ ಸೂತಕ ಪರಿಹಾರ ಆಗ್ತದೆ. ನಿನಗೇನು ನಿನ್ನನ್ನು ಮುಟ್ಟಿ ಅಪವಿತ್ರಗೊಳಿಸಿದಾನೆ ಡಾಕ್ಟರ್ ತಿಮ್ಮಪ್ಪ, ನಿನಗೆ ಸ್ನಾನ ಆದಮೇಲೆ ನೀನು ಶುಚಿಗೊಂಡ ಮೇಲೆ ಖಂಡಿತವಾಗಿ ಆ ಅಪಮಾನದಿಂದ, ಅಪವಿತ್ರತೆಯಿಂದ, ಪವಿತ್ರತೆ ಎದೆಗೆ ನೀನು ಬಂದ್ಬಿಡ್ತಿ, ಸೂತಕದಿಂದ ನಿನಗೆ ಮುಕ್ತಿ ಸಿಗ್ತದೆ ಅಂತ ಅಂದ್ಕೊಂಡವಳೆ ಕಡ ಕಡ ನೀರು ಕಾಸು ಬಿಡ್ತಾಳೆ. ನೀರು ಕಾಸಿ ಮಾತಾಡ್ತಾರೆ ಅವರು, ಆಯಿತು, ಕೆಳಜಾತಿಯ ತಿಮ್ಮಪ್ಪ, ಕೆಳಜಾತಿಯ ತಿಮ್ಮಪ್ಪ ನನ್ನನ್ನ ಮುಟ್ಟಿದ್ರಿಂದಾಗಿನೇ ನಾನು ಈ ಸ್ನಾನ ಮಾಡಬೇಕಾಯಿತು ಅನ್ನುವಂತ, ನನ್ನನ್ನು ಮುಟ್ಟಿದ್ದು, ನನಗೆ ಆಪರೇಷನ್ ಮಾಡಿದ್ದು, ಯಾರೊಂದಿಗೂ ನಾವು ಮಾತಾಡಬಾರ್ದು ಅಂತ ಗಂಡ ಹೆಂಡತಿ ಮಾತಾಡ್ಕೊಡ್ತಾರೆ. ಬಿಸಿನೀರಿನ ಸ್ನಾನ ಆಗ್ತದೆ. ಸ್ನಾನ ಆದ ಎರಡು ಮೂರು ದಿನಗಳವರೆಗೆ ಆರಾಮಾಗಿ ನಿದ್ದೆ ಮಾಡಿದ ಬಸಲಿಂಗ ನಂತರದಲ್ಲಿ ಎಡಗಣ್ಣಿನಲ್ಲಿ ನೋವು ಹೆಚ್ಚಾಗ್ತದೆ. ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತದೆ ಅಂದ್ರೆ, ಆ ನೋವನ್ನ ತಡೆದುಕೊಳ್ಳೋಕೂ ಕೂಡ ಸಾಧ್ಯ ಆಗೋದಿಲ್ಲ. ಆಗ ಏನ್ ಮಾಡ್ತಾನಂದ್ರೆ, ಎಡಗಣ್ಣಿನ ನೋವನ್ನ ಎಷ್ಟ್ಸಲ ಬರ್ತೀರಪ್ಪ, ಎಷ್ಟು ಡಿಸ್ಟರ್ಬ್ ಮಾಡ್ತೀರಿ,
ಎರಡು ಮೂರು ದಿನಗಳ ನಂತರದಲ್ಲಿ ಎಡಗಣ್ಣಿನಲ್ಲಿ ಅಪಾರವಾದ ನೋವು ಕಾಣಿಸಿಕೊಡುತ್ತದೆ. ಎಡಗಣ್ಣಿನಲ್ಲಿ ನೋವು ಕಾಣಿಸಿಕೊಡುತ್ತದೆ. ಆ ನೋವನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಡಾಕ್ಟರ್ ತಿಮ್ಮಪ್ಪನನ್ನ ನೋಡೋದಿಲ್ಲ. ತಿಮ್ಮಪ್ಪ ನನ್ನನ್ನು ಮುಟ್ಟಿದ್ರಿಂದನೇ ಹೀಗಾಗಿದೆ. ಇವನಲ್ಲಿ ಸ್ವಲ್ಪ ಜಾತಿಯ ಅಹಂಕಾರ ಬೆಳವಣಿಗೆ ಆಗಿರ್ತದೆ. ಹೆಂಡತಿಯ ಮಾತುಗಳನ್ನು ಕೇಳ್ತಾ ಕೇಳ್ತಾ ನೂರು ಸಲ ಸುಳ್ಳು ಹೇಳಿದರೆ ಅದು ಸತ್ಯದ ಮೇಲೆ ಹೊಡೆದಂಗೆ ಆಗಿರ್ತದೆ. ಹಾಗಾಗಿ ಇವನಲ್ಲೂ ಸ್ವಲ್ಪ ಜಾತಿಯ ಅಹಂಕಾರ ಬೆಳವಣಿಗೆ ಆಗಿರ್ತದೆ. ಹಾಗಾಗಿ ಎಲ್ಲ ಡಾಕ್ಟರ್ಗಳನ್ನ ಸಂಪರ್ಕ ಮಾಡ್ತಾನೆ, ಎಲ್ಲ ವೈದ್ಯರ ಹತ್ರ ಹೋಗ್ತಾನೆ. ಅನೇಕರು ಸಲಹೆ ಕೊಡ್ತಾರೆ, ಆಪರೇಷನ್ ಆಗಬಾರ್ದಿತ್ತು ಅಂತಾನು ಹೇಳ್ತಾರೆ. ಅನೇಕರು ಔಷಧೋಪಚಾರವನ್ನ ಮಾಡ್ತಾರೆ, ಆದರೆ ಕೊನೆಗೆ ಅದು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ. ಎಲ್ಲ ವೈದ್ಯರು ಕೇಳ್ತಾರೆ ತಲೆ ನೀರನ್ನ ಸೋಂಕಿಸಿದೀಯಾ ಅಂತ ಕೇಳ್ತಾರೆ, ಇಲ್ಲ ಅಂತಾಳೆ. ಎಲ್ಲ ಒಂದ್ ಕಡೆಗೆ ಎಲ್ಲರಿಂದ ಎಲ್ಲರ ಕಡೆ ಹೋಗಿ ತೋರಿಸ್ಕೊಂಡ ನಂತರವೂ ಕೂಡ ತನ್ನ ಕಣ್ಣಿನ ನೋವು ಕಡಿಮೆ ಆಗದೇ ಇದ್ದ ಪಕ್ಷ, ಕಡಿಮೆ ಆಗದೇ ಇದ್ದ ಸಂದರ್ಭದಲ್ಲಿ ಮತ್ತೆ ಆತ ತಿಮ್ಮಪ್ಪರಲ್ಲಿಗೆ ಬರ್ತಾನೆ. ತಿಮ್ಮಪ್ಪರಲ್ಲಿ ಬಂದಾಗ ಹೇಳಿಬಿಡ್ತಾನೆ, ಆದ್ರೆ ಈಗ ಮಾತಾಡುವಂತ ಧಾಟಿ ಬೇರೆ ಆಗ್ಬಿಟ್ಟಿದೆ ಅವನಿಗೆ. ಅವನಲ್ಲಿ ಅಹಂಕಾರ ಬೇರೂರು ಬಿಟ್ಟಿದೆ. ಸಹಜವಾಗಿನೇ ಈಗ ಅವನು ಹೇಳ್ತಾನೆ, ವೈದ್ಯರೆ ನೀವು ಆಪರೇಷನ್ ಮಾಡಿದ್ರಿಂದಾನೆ, ನೀವು ನನ್ನನ್ನು ಮುಟ್ಟಿದ್ರಿಂದಾನೆ ನನ್ನ ಕಣ್ಣಿಗೆ ಹಿಂಗಾಗಿದೆ. ಆದ್ರೆ ಅದನ್ನು ಒಪ್ಪದ ತಿಮ್ಮಪ್ಪ ಹೇಳ್ತಾನೆ, ಬಸಲಿಂಗ ನೀನು ಮುಗ್ಧ, ಸತ್ಯ ಹೇಳು, ತಲೆಗೆ ನೀರನ್ನ ಸೋಂಕಿಸಿರೋ ಕಾರಣಕ್ಕಾಗಿ ನಿನಗೆ ಈ ತರದ ನೋವು ಹೆಚ್ಚಾಗಿದೆ. ಆದ್ರೆ ಅವನು ಒಪ್ಕೊಳ್ಳೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಆತ ಒಪ್ಕೊಳ್ಳೋದಿಲ್ಲ. ಕೊನೆಗೆ ನಾನು ನೀರು ಸೋಂಕಿಸಿಯೇ ಇಲ್ಲ ಅಂತ ಹೇಳ್ತಾನೆ. ಇಲ್ಲ ಆಯ್ತು, ಔಷಧ ಕೊಡ್ತೀನಿ, ಈಗ ಹತ್ಕೊ ಅಂತ ಹೇಳಿದಾಗಲೂ ಇನ್ನೊಂದ್ಸಲ ನನಗೆ ಆಪರೇಷನ್ ಮಾಡ್ರಿ. ಇನ್ನೊಂದ್ಸಲ ಆಪರೇಷನ್ ಮಾಡೋಕ್ಕಾಗಲ್ಲ ಬಸಲಿಂಗ, ನಾನು ಮತ್ತೆ ನಿನಗೆ ಔಷಧ ಕೊಡ್ತೇನೆ. ನೀನು ಹತ್ಕೊಂಡು ಹೋಗು ಅಂದಾಗ ಸಿಟ್ಟು ಬರ್ತದ ಅವನಿಗೆ. ಕೆಳಜಾತಿಯವನಾಗಿ ನೀನು ನನ್ನನ್ನು ಮುಟ್ಟಿದ್ದೇ ತಪ್ಪು. ನೀನು ಮುಟ್ಟೋವಾಗ ಆಪರೇಷನ್ ಮಾಡೋಕ್ಕಿಂತ ಮೊದಲು ನನ್ನ ಕೇಳಬೇಕಾಗಿತ್ತು, ಆದ್ರೆ ಕೇಳಲಿಲ್ಲ. ನೀನು ಕೇಳದೆ ನನಗೆ ಆಪರೇಷನ್ ಮಾಡಿದ್ದು ಮೇಲ್ಜಾತಿಯವನಾದ ನನಗೆ ಅಪಮಾನ ಆಗಿದೆ, ಅವಮಾನ ಆಗಿದೆ, ಜೊತೆಗೆ ಅಪವಿತ್ರಗೊಂಡಿದ್ದೇನೆ, ಸೂತ್ಕ ಆಗಿದೆ ನನಗೆ. ಇಷ್ಟೆಲ್ಲ ಆಗಿದ್ರು ಕೂಡ ಮತ್ತೊಮ್ಮೆ ನೀನು ಆಪರೇಷನ್ ಮಾಡೋದಿಲ್ಲ ಅಂತೀಯಲ್ಲ ಅಂತೇಳಿ ನಂದು ಸಿಟ್ಟು ಬರ್ತದೆ. ಕೊನೆಗೆ ಎಲ್ಲೋ ಒಂದ್ ಕಡೆಗೆ ಬೇರೆಯವ್ರ ಹತ್ರ ಹೋಗೋಗಿ ಹೇಳ್ಬಿಡ್ತಾನೆ, ತಿಮ್ಮಪ್ಪ ಸರಿ ಇಲ್ಲ, ಅಂತವನು ಇಂಥವನು ಬೈಯೋಕ್ ಶುರು ಮಾಡ್ತಾನೆ ತಿಮ್ಮಪ್ಪನ ಬಗ್ಗೆ. ಆಗ ನೋಡ್ರಿ ಅವನಿಗೆ ಸುಳ್ಳು ಹೇಳೋಕ್ ಶುರು ಮಾಡ್ತಾನೆ. ಮೊದಲ ಭಾಗದಲ್ಲಿ ಬಸಲಿಂಗ ಮುಗ್ಧ ಇದ್ದ, ಪ್ರಾಮಾಣಿಕಿದ್ದ, ಸುಳ್ಳು ಹೇಳೋಕ್ ಬರ್ತಿರ್ಲಿಲ್ಲ ಅವನಿಗೆ, ಉಡಾಪೆ ಮಾತುಗಳನ್ನು ಮಾತಾಡ್ತಿರ್ಲಿಲ್ಲ. ಆದ್ರೆ ಈಗ ಜಾತಿಯ ಅಹಂಕಾರ ಅವನಿಗೆ ಬಂದದ್ರಿಂದಾಗಿನೇ ಸುಳ್ಳು ಹೇಳೋದು ಕಲ್ತಿದ್ದಾನೆ, ಉಡಾಫೆ ಮಾಡೋದು ಕಲ್ತಿದ್ದಾನೆ, ಸಾಲ ಎತ್ತಿ ಬದುಕೋದನ್ನ ಹಾದಿಯನ್ನೂ ಕೂಡ ಕಂಡುಕೊಂಡಿದ್ದಾನೆ. ಹೀಗೆ ದಿನಗಳು ಹೋಗ್ತಾ 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 ಎಡಗನ್ನು ಸಂಪೂರ್ಣವಾಗಿ ಕಾಣೋದೇ ಇಲ್ಲ. ಯಾವಾಗ ಎಡಗನ್ನು ಸಂಪೂರ್ಣವಾಗಿ ಕಾಣೋದಿಲ್ಲ, ಎರಡು ಮೂರು ದಿನಗಳ ನಂತರದಲ್ಲಿ, ಎಡಗನ್ನು ಕಾಣದಿದ್ದ ಎರಡು ಮೂರು ದಿನಗಳ ನಂತರ ಬಲಗಣ್ಣಿನಲ್ಲಿ ನೋವು ಕಾಣಿಸ್ಕೊಳ್ತದೆ. ಆಗ ಬೇರೆ ಕಡೆಗೆ ತೋರಿಸ್ಬಿಡ್ತಾನೆ ಅವನು, ಎಲ್ಲ ಡಾಕ್ಟರ್ಗಳ ಹತ್ರ ತೋರಿಸ್ತಾನೆ. ತನ್ನ ಜಾತಿಯ ರುದ್ರಪ್ಪನನ್ನ, ಲಿಂಗಾಯತ ಜಾತಿಯ ರುದ್ರಪ್ಪ ಎಂಬ ರಾಜಕಾರಣಿಯ ಜೊತೆಗೂಡಿ ಅನೇಕ ವೈದ್ಯರ ಹತ್ರ ಹೋಗ್ತಾನೆ, ಅನೇಕ ವೈದ್ಯರಿಗೆ ಅದನ್ನ ತೋರಿಸ್ತಾನೆ. ಆದ್ರೆ ಅನೇಕರು ಹಿತವಚನವನ್ನ ಹೇಳ್ತಾರೆ, ಔಷಧ ಕೊಡ್ತಾರೆ, ಆದರೆ ಬಸಲಿಂಗ ನೋವು ಕಡಿಮೆ ಆಗೋದಿಲ್ಲ. ಎಲ್ಲೋ ಒಂದ್ ಕಡೆಗೆ ಇದ್ದ ಬಿದ್ದ ಎಲ್ಲಾ ಡಾಕ್ಟರ್ನ ನೋಡ್ತಾನೆ, ಆಗೋದಿಲ್ಲ. ಕೊನೆಯಲ್ಲಿ ಸಹಜವಾಗಿನೇ ಎಲ್ಲ ವೈದ್ಯರ ಮುಗಿದ ಮೇಲೆ ಮತ್ತೆ ಹಳೆ ಗಂಡನ ಪಾದವೇ ಲೇಸು ಅನ್ನೋ ರೀತಿಯಲ್ಲಿ ಡಾಕ್ಟರ್ ತಿಮ್ಮಪ್ಪನಲ್ಲಿಗೆ ಬರ್ತಾನೆ. ಆಗ ಜೋರ್ಲೆ ಮಾತಾಡ್ತಾನೆ, ಆತನ ಗಂಟಲು ದೊಡ್ಡದಾಗಿತ್ತು, ಅವನು ತನಗೆ ಅರಿವಿಲ್ಲದಂತೆಯೇ ಸಣ್ಣವನಾಗ ತೊಡೆದಿದ್ದ, ಗಂಟಲು ದೊಡ್ಡದಾಗಿತ್ತು. ಜಾತಿಯ ಅಹಂಕಾರ, ಜಾತಿಯ ಭೂತ ಅವನ ಮನುಷ್ಯನೊಳಗೆ ಹೊಕ್ಕದ್ರಿಂದ ಸಹಜವಾಗಿನೇ ಆತ ಸಣ್ಣತನದವನಾಗಿದ್ದ. ಅವನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನ ತಲುಪಿಬಿಟ್ಟಿತ್ತು. ಆಗ ತಿಮ್ಮಪ್ಪನವರು ನೋವಿನಿಂದನೇ ಹೇಳಿಬಿಡ್ತಾರೆ ಈಗ ಬಂದಾಗ, ಬಸಲಿಂಗಪ್ಪ
ಬಸಲಿಂಗ, ನಾನು ನಿನ್ನನ್ನು ಮುಟ್ಟಿದ್ದು ಒಬ್ಬ ವೈದ್ಯನಾಗಿ, ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನು ಮಾಡಿದೆ. ಅದು ನಿನ್ನ ತಪ್ಪಲ್ಲ, ಇದಕ್ಕಾಗಿ ನಾನು ಯಾರನ್ನೂ ಬೈಯುವುದಿಲ್ಲ. ನೀನು ಈ ಸಲ ಒಂದು ಕೆಲಸ ಮಾಡು, ನನ್ನ ಹೆಸರನ್ನು ಹೇಳಿ ಡಾಕ್ಟರ್ ಚಂದ್ರಪ್ಪನವರು ನೋಡು ಅಂದರು. ನಾನು ಡಾಕ್ಟರ್ ಆಗಿ ನಿನ್ನನ್ನು ಮುಟ್ಟಿದ್ದೇನೆ, ಮುಟ್ಟಬೇಕು ಅಂತ ನಾನು ನಿನ್ನನ್ನು ಮುಟ್ಟಿಲ್ಲ. ವೈದ್ಯರು ರೋಗಿಯನ್ನ ಮುಟ್ಟಿ ತಟ್ಟಿ ಶುಶ್ರೂಷೆಯನ್ನು ಕೊಡೋದು ಧರ್ಮ. ಹಾಗೆ ನಾನು ನಿನ್ನನ್ನು ಪ್ರೀತಿಯಿಂದ ನೋಡಿದ್ದೇನೆ, ನಿನ್ನಗೆ ಆಪರೇಷನ್ ಮಾಡಿದ್ದೇನೆ. ನಿನ್ನನ್ನು ಮುಟ್ಟಬೇಕು ಅಂತ ನಾನು ಮುಟ್ಟಿಲ್ಲ, ನಿನ್ನನ್ನು ಅಪವಿತ್ರಗೊಳಿಸಬೇಕು ಅಂತ ನಾನು ಮುಟ್ಟಿಲ್ಲ ಅಂತಾಗಿ ಹೇಳಿ ಅವ್ರು ಹೇಳ್ತಾರೆ. ಈಗ ಮೊದಲಾಗಿರೋ ತಪ್ಪು ಈಗ ಆಗೋದು ಬೇಡ ಬಸಲಿಂಗ. ಒಬ್ರು ಡಾಕ್ಟರ್ ಚಂದ್ರಪ್ಪ ಅಂತ ಇದ್ದಾರೆ, ಅವ್ರ ಹತ್ರ ನೀನು ಹೋಗಿ ಈ ಕಣ್ಣನ್ನು ತೋರಿಸು ಅಂತ ಹೇಳಿ ಕಳಿಸ್ತಾರೆ. ನೆನ್ಪಿಟ್ಕೋಬೇಕು, ನೀವು ನೆನಪಿಸ್ಕೊಳ್ಬೇಕು, ಕಥೆಯ ಆರಂಭದಲ್ಲಿ ತಿಮ್ಮಪ್ಪನವರಲ್ಲಿಗೆ ಬಂದಾಗ ಎರಡೂ ಕೈಗಳನ್ನು ಹಿಡಿದು ತಿಮ್ಮಪ್ಪನ ಎದುರುಗಡೆ ತನ್ನ ಮನೆ, ತನ್ನ ಕುಟುಂಬ, ತನ್ನ ಹೆಂಡತಿ, ಮಕ್ಕಳು, ಅನಾರೋಗ್ಯ ಪೀಡಿತ ಮಗು, ಸೋಮಾರಿಯಾದ ಎತ್ತು, ಎಲ್ಲವುಗಳ ಬಗ್ಗೆ ಮಾತಾಡಿಬಿಟ್ಟಿದ್ದ. ಆದರೆ ಈಗ ಆ ಮುಗ್ಧತೆ ಇಲ್ಲ. ಈಗೇನಾಗಿದೆ, ಹೌದ್ರಿ ಆ ಚಂದ್ರಪ್ಪನ ನೋಡ್ಬೇಕಾ? ಆಯ್ತು ತಗೊಳ್ರಿ, ನಾನು ನೋಡ್ತೇನೆ, ಭೇಟಿ ಆಗ್ತೇನೆ, ಹೋಗ್ರಿ ಅನ್ನೋ ಲೆಕ್ಕದಲ್ಲಿ, ಹೊಳಿ ದಾಟಿದ ಮೇಲೆ ಅಂಬಿಗ ಏನಾದ ಅನ್ನೋ ಲೆಕ್ಕದಲ್ಲಿ, ಆಯ್ತು ತಗೊಳ್ರಿ ಹೋಗ್ತೇನೆ ಅಂತ ಹೇಳ್ದ. ಡಾಕ್ಟರ್ ಚಂದ್ರಪ್ಪ ನಾ ಹತ್ರ ಹೋಗೋದ ಕನಿಯಾದ. ಅದಕ್ಕಿಂತ ಮೊದಲು ರಾಜಕಾರಣಿ ರುದ್ರಪ್ಪನನ್ನ ಭೇಟಿಯಾಗಿ ಕೇಳ್ತಾನೆ, ಈ ಚಂದ್ರಪ್ಪನ ಜಾತಿ ಯಾವುದು, ನಾನು ಚಂದ್ರಪ್ಪನ ಹತ್ರ ಈ ಕಣ್ಣನ್ನ ಬಲಗನ್ನ ತೋರಿಸ್ಬೇಕು, ಅವನ ಜಾತಿ ಯಾವುದು ಅಂದಾಗ ಅವಾಗ ರುದ್ರಪ್ಪನವ್ರು ಹೇಳ್ತಾರೆ, ತಿಮ್ಮಪ್ಪನಟ್ಟು ಕೆಳಜಾತಿ ಅವ್ರದ್ದಲ್ಲ, ಅನ್ನೋ ಕಾರಣ ಗೊತ್ತಾದದ್ರಿಂದ ಚಂದ್ರಪ್ಪನಲ್ಲಿಗೆ ಹೋಗ್ತಾನೆ. ಕಣ್ಣನ್ನ ಪರೀಕ್ಷೆ ಮಾಡಿದ, ಇವನ ಕಥೆಯನ್ನ ಎಲ್ಲ ಕೇಳಿದ. ಚಂದ್ರಪ್ಪನವ್ರು ಹೇಳ್ತಾರೆ, ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನಮ್ಮ ವೈದ್ಯ ಲೋಕಬಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು, ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಅಂತ. ನೋಡಪ್ಪ, ಇದು ಡಾಕ್ಟರ್ ತಿಮ್ಮಪ್ಪನವರಿಂದ ಮಾತ್ರ ಒಳ್ಳೆಯದಾಗುವಂತ ಕಾಯಿಲೆ ಇದು. ಅವರಿಂದ ಮಾತ್ರ ನೀನು ಹುಷಾರಾಗಬಲ್ಲೆ, ಅವರಿಂದ ಮಾತ್ರ ಈ ರೋಗ ನಿವಾರಣೆ ಆಗಬಹುದು. ಅವರಿಂದ ಆಗದೇ ಇರುವಂತ ಕೆಲಸ ನನ್ನಿಂದ ಆಗೋದಿಲ್ಲ, ನಿನ್ನ ಡಾಕ್ಟರ್ ತಿಮ್ಮಪ್ಪನವರನ್ನೇ ಭೇಟಿ ಆಗಬೇಕು. ಆಗ ಬಸಲಿಂಗನಿಗೆ ಅನಿರೀಕ್ಷಿತವಾದ ಈ ಮಾತುಗಳು ಬಹಳ ನೋವನ್ನಿಸುತ್ತೆ. ರಾಜಕಾರಣಿ ರುದ್ರಪ್ಪನೊಂದಿಗೆ ಡಾಕ್ಟರ್ ಚಂದ್ರಪ್ಪನವರು ಆಸ್ಪತ್ರೆಯಿಂದ ಹೊರಗಡೆ ಬರ್ತಾರೆ. ಬಸಲಿಂಗ ತಲೆ ಮೇಲೆ ಕೈ ಹೊತ್ಕೊಂಡು ಕೂಡಿರ್ತಾನೆ. ಯಾವ ಹೆಂಡತಿಯ ಮಾತು ಕೇಳಿಸ್ತಾ ಇಲ್ಲ. ಬಲಗನ್ನಿನ ನೋವು ಭೀಕರವಾಗ್ತದೆ. ತನ್ನ ಉಡಾಪೆ, ಸುಳ್ಳು, ಜಾತಿ, ಮಠದ ಗುರು, ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಗ ತೊಡಗಿತ್ತು. ನೋವು, ದೈಹಿಕ ನೋವನ್ನು ಮೀರಿದ ನೋವು ಅವನನ್ನು ತುಂಬ ತೊಡಗಿತ್ತು. ಡಾಕ್ಟರ್ ತಿಮ್ಮಪ್ಪನವರ ಮಿಂಚಿನಂತಹ ಬೆರಳು, ಪ್ರೀತಿ ತುಂಬಿದ ಮುಖ ನೆನಪಾದವು. ತನ್ನ ಹೊಲ, ತನ್ನ ಎತ್ತುಗಳು, ತನ್ನ ಗದ್ದೆಯ ವಾರೆಯಲ್ಲಿ ಇರುವ ಮಾವಿನ ಮರ, ಪಾರಿಜಾತದ ಹೂವು ನೋಡ್ರಿ. ಸಹಜವಾಗಿನೇ ಆತ್ಮೀಯ ವಿದ್ಯಾರ್ಥಿಗಳೇ, ಯಾವಾಗ ಚಂದ್ರಪ್ಪ ಈ ಮಾತು ಹೇಳ್ತಾನೆ, ತಿಮ್ಮಪ್ಪನವರಿಂದ ಆಗದ ಕೆಲಸ ನಾನು ಮಾಡೋದಿಲ್ಲ ಅಂತ ಹೇಳಿಬಿಡ್ತಾನೆ, ಸಹಜವಾಗಿನೇ ಅವನಿಗೆ ಅನಿಸ್ಬಿಡ್ತದೆ, ಎಂಥ ಪ್ರೀತಿ ತುಂಬಿದ ಡಾಕ್ಟರ್ ಅವರು, ನನ್ನ ಕೈ ಹಿಡಿದ್ರು, ಮಾತಾಡಿಸಿದ್ರು, ಪ್ರೀತಿಯಿಂದ ನನ್ನ ಜೊತೆಗೆ ನಡ್ಕೊಂಡ್ರು. ಹಂಗಾಗಿ ತನ್ನ ಹೊಲ, ತನ್ನ ಎತ್ತುಗಳು ಎಲ್ಲವೂ ಅವನಿಗೆ ನೆನಪಾಯಿತು. ನೇರವಾಗಿ ಡಾಕ್ಟರ್ ತಿಮ್ಮಪ್ಪನವರಲ್ಲಿಗೆ ಬರ್ತಾನೆ. ಬಂದವನೇ, ತಿಮ್ಮಪ್ಪನವರ ಬಳಿಗೆ ಬಂದವನೇ ಅವರನ್ನ ಬಾಚಿ ತಬ್ಕೊಳ್ತಾನೆ, ಗೋಳೋ ಅಂದಳ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ಡಾಕ್ಟರ್ ತಿಮ್ಮಪ್ಪ ಅವನನ್ನು ಮುಟ್ಟೋದಿಲ್ಲ, ಅವನ ಬೆನ್ನ ಮೇಲೆ ಕೈ ಇಡೋದಿಲ್ಲ, ತಲೆಯನ್ನು ನೀವರಿಸೋದಿಲ್ಲ. ಅವರು ಸುಮ್ಮನೆ ಸ್ತಬ್ಧಾಗಿ ನಿಂತ್ಕೊಳ್ತಾರೆ, ಏನು ಮಾಡೋದಿಲ್ಲ. ಕೊನೆಗೆ ಎದುರಿಗೆ ಕುಳಿತಿದ್ದ ಬಸಲಿಂಗನನ್ನು ತಿಮ್ಮಪ್ಪ ಎವೆಯಿಕ್ಕದೇ ನೋಡಿದರು. ಆತನನ್ನು ತಾವು ಇಷ್ಟಪಡಲು ಕಾರಣವೇನೆಂದು ಚಿಂತಿಸಿದರು. ಮೊದಲಿದ್ದ ಮುಗ್ಧತೆ ಈಗ ಮತ್ತೆ ಬಸಲಿಂಗನಲ್ಲಿ ಬಂದಿದೆ ಅಂತೇಳಿ ಅಂದ್ಕೊಂಡು ಅವನು ಹೇಳಿಬಿಡ್ತಾರೆ, ಬಸಲಿಂಗ ನನ್ನ ನೋಡ್ತಾ ನೋಡ್ತಾ ಅವರ ಕಣ್ಣುಗಳು ಕೂಡ ತೇವಗೊಳ್ತಾವೆ. ಕಣ್ಣಿನಲ್ಲಿ ಅವ್ರಿಗೆ ಅರಿವಿಲ್ಲದಂತೆ ಕಣ್ಣಹನಿಯ ನೀರು ಕೆಳಗಡೆ ಜಾರ್ತದೆ ವಿದ್ಯಾರ್ಥಿಗಳೇ. ಆಗ ಅವರು ಹೇಳ್ತಾರೆ, ಈ ಸಲ ತಲೆಗೆ ನೀರು ಸೋಂಕಿಸ ಕೊಡೋದು, ಈ ಕಣ್ಣು ಸರಿ ಹೋಗುತ್ತೆ ಎಂದು ಮಾತ್ರ ಹೇಳಿ ಶಸ್ತ್ರಚಿಕಿತ್ಸೆಗೆ ಸಿದ್ಧತೆ ಮಾಡಿಕೊಳ್ಳತೊಡಗಿದರು. ಬಸಲಿಂಗ
ನಾನು ಈಗ ಆಪರೇಷನ್ ಮಾಡ್ತೇನೆ, ಆದರೆ ದಯವಿಟ್ಟು ನೀನು ತಲೆ ಸ್ನಾನ ಮಾಡಬೇಡ, ಇದರಿಂದ ನಿನ್ನ ಕಣ್ಣು ಉಳಿದು ಉಳಿತದೆ ಅಂತ ಹೇಳ್ತಾರೆ. ಆಗ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗಿದ್ದ, ಕೇವಲ ಆತನ ಮನಸ್ಸಿನಲ್ಲಿ ಉಳಿದಿದ್ದು ತಿಮ್ಮಪ್ಪ ಅವ್ರ ಒಳ್ಳೆತನ, ಅವರ ಶಸ್ತ್ರಚಿಕಿತ್ಸೆ, ಅವರ ಮಾತು, ಅವರ ನಡವಳಿಕೆ, ಅವರು ರೋಗಿಗಳ ಬಗ್ಗೆ ತೋರಿಸುವಂತಹ ಪ್ರೀತಿ, ಅವರಲ್ಲಿರುವಂತಹ ಪ್ರಾಮಾಣಿಕತನ ಅವನಲ್ಲಿ ಉಳಿದಿತ್ತು. ಹಾಗಾಗಿ ಅವರು ಹೇಳಿದಂತೆನೆ ಆತ ನಡ್ಕೊಡ್ತಾನೆ. ಮೊದಲು ಮುಟ್ಟಿದಾಗ ಪ್ರತಿಭಟನೆಯನ್ನ ಮಾಡುವಂತಹ ಬಸಲಿಂಗ ಕೊನೆಯ ಬಾರಿಗೆ ತಾನಾಗೇ ಮುಟ್ಟಿಸಿಕೊಡ್ತಾನೆ, ಮತ್ತೊಂದು ಕಣ್ಣು ಸರಿ ಮಾಡಿಕೊಳ್ತಾನೆ. ಹಾಗಾಗಿ ಮೇಲ್ವರ್ಗದ ನೋವಿಗೆ ಕೆಳವರ್ಗದಲ್ಲಿ ಪರಿಹಾರ ಇದೆ, ಚಿಕಿತ್ಸೆ ಇದೆ ಅನ್ನುವಂತಹ ಒಂದು ಅದ್ಭುತವಾದ ಸಂದೇಶ ಇದೆ. ಯಾರೂ ಕೂಡ ಒಬ್ಬ ವ್ಯಕ್ತಿಯನ್ನ ಜಾತಿ ಕಾರಣದಿಂದ ನೋಡಬೇಡ, ನೋಡಬಾರದು ಅನ್ನುವಂತಹ ರೀತಿಯಲ್ಲಿ, ಕೊನೆಗೆ ಜಾತಿ ಗೆಲ್ಲದೆ ಮನುಷ್ಯ ಗೆಲ್ಲಬೇಕು, ಕುರ್ಚಿಗಿಂತಲೂ ಮನುಷ್ಯ ದೊಡ್ಡವನಾಗಬೇಕು, ಮನುಷ್ಯನಲ್ಲಿ ಮಾನವೀಯತೆ ಇರಬೇಕು, ಪ್ರೀತಿ ಇರಬೇಕು. ಸತೀಶ್ ಕುಲಕರ್ಣಿಯವರ ಕವಿತೆಯನ್ನು ನೆನಪಿಸಿಕೊಳ್ಳೋದಾದರೆ, ಕಟ್ಟತೇವ ನಾವ ಕಟ್ಟತೇವ, ಕಟ್ಟೆ ಕಟ್ಟತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ನಾವು ನಾಡ ಕಟ್ಟತೇವ, ನಾವು ಕನಸು ಕಟ್ಟತೇವ, ನಾವು ಮನಸ್ಸು ಕಟ್ಟತೇವ ಅನ್ನುವಂಥ ರೀತಿಯಲ್ಲಿ ನಾವು ಮನುಷ್ಯರ ನಡುವೆ ಗೋಡೆಗಳನ್ನು ನಿರ್ಮಿಸದೆ ಜಾತಿ ಗೋಡೆಗಳನ್ನು ಬೀಳಿಸಿ ಎಲ್ಲರೂ ಒಂದು ಅಂದಾಗ ಮಾತ್ರ ಸಮಾಜ ಅಭಿವೃದ್ಧಿಯಾಗ್ತದೆ, ಜನ ಒಳ್ಳೆಯವರಾಗ್ತಾರೆ. ಹಾಗಾಗಿ ಸಮಾಜದಲ್ಲಿ ಪ್ರೀತಿ ತುಂಬಿದ ವಾತಾವರಣ ಇರ್ತದೆ. ಹಾಗಾಗಿ ಮುಟ್ಟಿಸಿಕೊಂಡವನು ಮತ್ತು ಮುಟ್ಟಿದವನು ಇವರಿಬ್ಬರೂ ಕೂಡ ಒಳ್ಳೆಯವರು, ಇವರಿಬ್ಬರ ನಡುವೆ ಆ ಭಾವಗಳು ಬರಬಾರದು, ಜಾತಿ ಒಬ್ಬ ಮನುಷ್ಯನಗಿಂತಲೂ ದೊಡ್ಡದಾಗಬಾರದು ಅನ್ನುವಂಥ ಒಂದು ಉತ್ತಮವಾದ ಸಂದೇಶವನ್ನು ಈ ಲೇಖನ, ಈ ಕಥೆ ನಮಗೆ ಕಟ್ಟಿಕೊಡ್ತದೆ, ಮಾನವೀಯತೆಯನ್ನು ಕಟ್ಟಿಕೊಡ್ತದೆ. ಆ ಕಾರಣಕ್ಕಾಗಿ ನಾವು ಲಂಕೇಶ್ ಅವರನ್ನು ಅಭಿನಂದಿಸಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಕೇಳಿದ್ದಕ್ಕಾಗಿ ತಮಗೆ ವಂದನೆಗಳು.